Hi friends, welcome back my channel. Friends, ನಾವು ಈ ವಿಡಿಯೋದಲ್ಲಿ ಓದು ಕರ್ನಾಟಕ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಜಿಪಿ ಆಪ್ ಪ್ರಥಮ ಪಾರ್ಟ್ನರ್ಶಿಪ್ ಆಪ್ ಈ ಒಂದು ಅಪ್ಲಿಕೇಶನ್ ನಲ್ಲಿ ವಿದ್ಯಾರ್ಥಿಗಳ ಅಸೆಸ್ಮೆಂಟ್ ಅನ್ನು ನಾವು ಹೇಗೆ ದಾಖಲೀಕರಣ ಮಾಡಬೇಕು ಅಂದರೆ ಓದು ಕರ್ನಾಟಕ ಈ ಒಂದು ಕಾರ್ಯಕ್ರಮದಲ್ಲಿ 4 ಮತ್ತು 5ನೇ ತರಗತಿಯ ವಿದ್ಯಾರ್ಥಿಗಳು ತಾನು ಕಲಿತ ಕಲಿಕಾ ಪ್ರಗತಿಯನ್ನು ನಾವು ಹೇಗೆ ದಾಖಲೀಕರಣ ಮಾಡಬೇಕು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ವಾಚ್ ಮಾಡಿ. ಲೆಟ್ಸ್ ಕಂಟಿನ್ಯೂ ವಾಚ್. ಸರಿ, ನೀವು ಮೊದಲು ಜಿಪಿ ಆ್ಯಪ್ ಅಪ್ಲಿಕೇಶನನ್ನು ಇನ್ನೂ ಇನ್ಸ್ಟಾಲ್ ಮಾಡಿಕೊಂಡಿಲ್ಲ ಅಂತಂದರೆ ಅದರ ಬಗ್ಗೆ ಈಗಾಗಲೇ ವಿಡಿಯೋವನ್ನು ಮಾಡಲಾಗಿದೆ. ಆ ವಿಡಿಯೋವನ್ನು ಈ ಮೇಲ್ಗಡೆ ಐಕಾಟಲ್ಲಿ ಕೊಟ್ಟಿರ್ತೀನಿ, ನೋಡಿ. ಸರಿ, ನೀವು ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡಿ, ಅಂದರೆ ಲಾಗಿನ್ ಆಗಿ. ಲಾಗಿನ್ ಆದಮೇಲೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗತ್ತಲ್ಲ, ಇಲ್ಲಿ ನೋಡ್ತಾ ಇದ್ರಲ್ಲ ಮೈ ಸ್ಕೂಲ್ಸ್ ಅಂತ ಕಾಣ್ತದಿಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅಂದರೆ ಈಗಾಗಲೇ ನೀವು ನಿಮ್ಮ ಶಾಲೆಯನ್ನು ಆ್ಯಡ್ ಮಾಡ್ಕೊಂಡಿರ್ತೀರ. ಒಂದು ವೇಳೆ ಆ್ಯಡ್ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಇಲ್ಲಿ ಕೆಳಗಡೆ ಬಿ ಐ ಮತ್ತು ಎ, ಅಂದರೆ ಬಿ ಐ ಅಂದರೆ ಬೇಸಿಕ್ ಇನ್ಫಾರ್ಮೇಷನ್, ಇದರ ಬಗ್ಗೆ ಈಗಾಗಲೇ ವಿಡಿಯೋವನ್ನು ಮಾಡಲಾಗಿದೆ. ಆ ವಿಡಿಯೋವನ್ನು ಈ ಮೇಲ್ಗಡೆ ಐಕಾಟಲ್ಲಿ ಕೊಟ್ಟಿರ್ತೀನಿ, ನೋಡಿ. ನೆಕ್ಸ್ಟ್ ಇಲ್ಲಿ ಎ ಅಸೆಸ್ಮೆಂಟ್, ಅಂದರೆ ಈ ರೀತಿ ನಿಮಗೆ ಎರಡು ಆಪ್ಷನ್ಸ್ ನಿಮಗೆ ಕಾಣಲಿಲ್ಲ ಅಂತಂದರೆ ಈ ಒಂದು ಅಪ್ಲಿಕೇಶನನ್ನು ಲಾಗ್ಔಟ್ ಮಾಡಿ, ನೆಕ್ಸ್ಟ್ ಮತ್ತೆ ಲಾಗಿನ್ ಆಗಿ. ಆಗ ನಿಮಗೆ ಈ ಒಂದು ಎರಡು ಆಪ್ಷನ್ಸ್ ಕಾಣುತ್ತೆ, ಬೇಸಿಕ್ ಇನ್ಫಾರ್ಮೇಷನ್ ಆ್ಯಂಡ್ ಎ ಅಂದರೆ ಅಸೆಸ್ಮೆಂಟ್ ಅಂತೇಳಿ. ಸರಿ, ನಾವು ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿಯನ್ನು ನಾವು ಹೇಗೆ ದಾಖಲೀಕರಣ ಮಾಡಬೇಕು ಅಂತಂದರೆ ಇಲ್ಲಿ ಎ ಅಂತ ಕಾಣಿಸ್ತದಿಲ್ಲ, ಅಂದರೆ ಅಸೆಸ್ಮೆಂಟ್ ಅಂತೇಳಿ ಈ ಒಂದು ಎ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಅಸೆಸ್ಮೆಂಟ್ ಅಂತೇಳಿ ಕಾಣುತ್ತೆ, ನಿಮ್ಮ ಡೈಸ್ ಕೋಡ್, ನಿಮ್ಮ ಶಾಲೆ ಹೆಸರು, ಟೈಪ್ ಆಫ್ ಡೇಟಾ ಅಂತಿರುತ್ತೆ. ಇಲ್ಲಿ ಟೈಪ್ ಆಫ್ ಡೇಟಾ ಇಂಟರ್ವೆನ್ಷನ್ ಡೇಟಾ ಅಂತ ಸೆಲೆಕ್ಷನ್ ಮಾಡಿಕೊಳ್ಳಿ. ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಮಾತ್ರ ನೀವು ದಾಖಲೀಕರಣ ಮಾಡಿದಂಥ ಇನ್ಫಾರ್ಮೇಷನ್ ಇದು ಅಪ್ಲೋಡ್ ಆಗುತ್ತೆ. ಒಂದ್ವೇಳೆ ನೀವು ಡಮ್ಮಿ ಡೇಟಾ ಅಂತ ಸೆಲೆಕ್ಷನ್ ಮಾಡಿಕೊಂಡ್ರೆ ನೀವು ಎಂಟ್ರಿ ಮಾಡಿರ್ತಕ್ಕಂಥ ಮಾಹಿತಿ ಅದು ಅಪ್ಲೋಡ್ ಆಗುವುದಿಲ್ಲ. ನೀವು ಅಭ್ಯಾಸಗೋಸ್ಕರ ನೀವು ಡಮ್ಮಿ ಡೇಟಾ ಆಪ್ಷನನ್ನು ಸೆಲೆಕ್ಷನ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಇಂಟರ್ವೆನ್ಷನ್ ಡೇಟಾ ಅಂತೇಳಿ ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ, ಟೈಪ್ ಆಫ್ ಡೇಟಾ. ಇಷ್ಟಾದಮೇಲೆ ಇಲ್ಲಿ ಕೆಳಗಡೆ ಪ್ಲಸ್ ಬಟನ್ ಕಾಣ್ತದೆಯಲ್ಲ, ಆ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸರಿ, ಇಲ್ಲಿ ನೋಡ್ತಾ ಇದ್ರಲ್ಲ ಡೇಟ್ ಆಫ್ ಟೆಸ್ಟ್, ಅಂದರೆ ನೀವು ಮೌಲ್ಯಮಾಪನವನ್ನು ಮಾಡಿದ ದಿನಾಂಕವನ್ನು ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಅಂದರೆ ಇಲ್ಲಿ ನೀವು ಮೂರು ಥರದ ಮೌಲ್ಯಮಾಪನವನ್ನು ಮಾಡಬೇಕಾಗತ್ತೆ. ಒಂದು ಪ್ರಥಮ ಮೌಲ್ಯಮಾಪನ, ಎರಡು ಮಧ್ಯಂತರ ಮೌಲ್ಯಮಾಪನ, ಮೂರು ಕೊನೆಯ ಮೌಲ್ಯಮಾಪನ. ಈ ಮೂರು ಮೌಲ್ಯಮಾಪನ ನೀವು ಯಾವ ಯಾವ ಮೌಲ್ಯಮಾಪನವನ್ನು ನೀವು ಯಾವ ಯಾವ ದಿನಾಂಕದಿಂದ ಮಾಡ್ತೀರೋ ಆ ಒಂದು ದಿನಾಂಕವನ್ನು ನೀವಿಲ್ಲಿ ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಕ್ಯಾಲೆಂಡರ್ ಓಪನ್ ಆಗುತ್ತೆ. ನೀವು ಆ ಒಂದು ಮೌಲ್ಯಮಾಪನವನ್ನು ಮಾಡಿದ ದಿನಾಂಕವನ್ನು ನೀವಿಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ, ಅಂದರೆ ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೀವು ಸೆಲೆಕ್ಟ್ ಮಾಡಿಕೊಂಡಿರುವ ದಿನಾಂಕ ಅಲ್ಲಿ ಮೆನ್ಷನ್ ಆಗತ್ತೆ. ನೆಕ್ಸ್ಟ್ ಕೆಳಗಡೆ ವಾಟ್ ಟೈಪ್ ಆಫ್ ಡೇಟಾ ಆರ್ ಯು ಎಂಟರಿಂಗ್, ಅಂದರೆ ನೀವು ಯಾವ ಡೇಟಾವನ್ನು ನೀವು ಟೈಪ್ ಮಾಡ್ತಾ ಇದ್ದೀರಾ. ಇಲ್ಲಿ ಸೆಲೆಕ್ಟ್ ಒನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎರಡು ಆಪ್ಷನ್ ಕಾಣುತ್ತೆ, ನಾನು ಆಗಲೇ ಹೇಳಿದೆ, ಡಮ್ಮಿ ಡೇಟಾ, ಇಂಟರ್ವೆನ್ಷನ್ ಡೇಟಾ. ನೀವು ಅಭ್ಯಾಸಗೋಸ್ಕರ ಆದರೆ ಡಮ್ಮಿ ಡೇಟಾ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ನೀವು ಏನು ಈಗಾಗಲೇ ನೀವು ಪ್ರಥಮ ಮೌಲ್ಯಮಾಪನವನ್ನು ಮಾಡಿದರೆ ಆ ಒಂದು ಡೇಟಾವನ್ನು ಅಪ್ಲೋಡ್ ಮಾಡಲಿಕ್ಕೆ ನೀವು ಇಂಟರ್ವೆನ್ಷನ್ ಡೇಟಾವನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ಪ್ರಾರಂಭಿಕ, ಮಧ್ಯಂತರ, ಕೊನೆಯ ಈ ಮೂರು ಮೌಲ್ಯಮಾಪನಗಳನ್ನು ಎಂಟ್ರಿ ಮಾಡಲಿಕ್ಕೆ ನೀವು ಇಂಟರ್ವೆನ್ಷನ್ ಡೇಟಾ ಎಂಬ ಆಪ್ಷನನ್ನು ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನಾನು ಇಂಟರ್ವೆನ್ಷನ್ ಡೇಟಾ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಟೆಸ್ಟಿಂಗ್ ಸೈಕಲ್, ಇಲ್ಲಿ ನೋಡ್ತಾ ಇದ್ರಲ್ಲ ಬಿ ಎಲ್, ಎಮ್ ಎಲ್, ಇ ಎಲ್ ಅಂತಂದರೆ ಬಿ ಎಲ್ ಅಂದರೆ ಬೇಸ್ ಲೈನ್, ಎಮ್ ಎಲ್ ಅಂದರೆ ಮಿಡ್ ಲೈನ್, ಇ ಎಲ್ ಅಂದರೆ ಎಂಡ್ ಲೈನ್. ಅಂದರೆ ಬಿ ಎಲ್ ಅಂದರೆ ಪ್ರಾರಂಭಿಕ ಮೌಲ್ಯಮಾಪನ, ಎಮ್ ಎಲ್ ಅಂದರೆ ಮಧ್ಯಂತರ ಮೌಲ್ಯಮಾಪನ, ಇ ಎಲ್ ಅಂದರೆ ಕೊನೆಯ ಮೌಲ್ಯಮಾಪನ. ಈಗ ಪ್ರಸ್ತುತ ನಾವು ಮೊದಲನೇ ಸಲ ನಾವು ಆರಂಭಿಕ ಮೌಲ್ಯಮಾಪನ ಅಂದರೆ ಬೇಸ್ ಲೈನನ್ನು ನಾವು ಮೌಲ್ಯಮಾಪನವನ್ನು ಮಾಡಿರ್ತೀವಿ. ಸೊ ನಾವು ಬಿ ಎಲ್ ಆಪ್ಷನನ್ನು ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಹೌ ಮೆನಿ ಟೀಚರ್ಸ್ ವರ್ ಟ್ರೈನ್ಡ್ ಫಾರ್ ದ ಪ್ರೋಗ್ರಾಮ್, ಅಂದರೆ ಈ ಒಂದು ಓದು ಕರ್ನಾಟಕ ತರಬೇತಿಯನ್ನು ನಿಮ್ಮ ಶಾಲೆಯಲ್ಲಿ ಎಷ್ಟು ಜನ ಟೀಚರ್ಸ್ ತರಬೇತಿಯನ್ನು ಪಡೆದುಕೊಂಡಿದ್ದಾರೆ ಅನ್ನೋದರ ಶಿಕ್ಷಕರ ಸಂಖ್ಯೆಯನ್ನು ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕ್ಲಾಸ್ 4 ಆ್ಯಂಡ್ ಕ್ಲಾಸ್ 5, ಅಂದರೆ ನಿಮ್ಮ ಶಾಲೆಯಲ್ಲಿರುವ 4 ಮತ್ತು 5ನೇ ತರಗತಿಯ ವಿದ್ಯಾರ್ಥಿಗಳು ಟೋಟಲ್ ಎನ್ರೋಲ್ಡ್ ಎಷ್ಟು, ಅಂದರೆ ಆ ವಿದ್ಯಾರ್ಥಿಗಳ ಸಂಖ್ಯೆ ಈಗಾಗಲೇ ನಮಗಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಅಂದರೆ ಇಲ್ಲಿ ಹೇಗೆ ಡಿಸ್ಪ್ಲೇ ಆಯಿತು ಅಂತಂದರೆ ಈಗಾಗಲೇ ನಾವು ಸ್ಕೂಲ್ ಬೇಸಿಕ್ ಇನ್ಫಾರ್ಮೇಷನ್ ಈ ಒಂದು ಡೀಟೇಲ್ಸನ್ನು ಫಿಲ್ ಮಾಡುವ ಸಂದರ್ಭದಲ್ಲಿ
ವಿದ್ಯಾರ್ಥಿಗಳ ತರಗತಿವಾರು ಮಾಹಿತಿಯನ್ನು ನಾವು ಫಿಲ್ ಮಾಡಿರ್ತೀವಿ. ಹಾಗಾಗಿ ಆ ಒಂದು ಡೇಟಾ ಇಲ್ಲಿ ಫೆಚ್ ಆಗುತ್ತೆ. ಸೊ ಇಲ್ಲಿ ನಮ್ಮ ಶಾಲೆಯಲ್ಲಿರ್ತಕ್ಕಂತಹ 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳ ಸಂಖ್ಯೆ ಈಗ ಆಲ್ರೆಡಿ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸರಿ, ಈ ಒಂದು ವಿದ್ಯಾರ್ಥಿಗಳಲ್ಲಿ 4ನೇ ತರಗತಿ ಆಗಿರ್ಬೋದು 5ನೇ ತರಗತಿ ಆಗಿರ್ಬೋದು ಈ ಎರಡೂ ತರಗತಿಗಳಲ್ಲಿ ಇಲ್ಲಿ ಟೋಟಲ್ ಎನ್ರೋಲ್ಡ್ ಇರುತ್ತೆ. ನಾವು ಟೋಟಲ್ ಟೆಸ್ಟ್ಡ್ ಆ ಒಂದು ದಿನಾಂಕದಂದು ವಿದ್ಯಾರ್ಥಿಗಳಿಗೆ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ನಾವು ಟೆಸ್ಟ್ಡ್ ಅಂದರೆ ಆರಂಭಿಕ ಮೌಲ್ಯಮಾಪನವನ್ನು ಮಾಡಿದ್ದೀವಿ, ಆ ಒಂದು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಆಲ್ರೆಡಿ ನಮಗೆ ಅಲ್ಲಿ ಸಂಖ್ಯೆ ತೋರುತ್ತೆ. ಆ ಸಂಖ್ಯೆಯಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ನಾವು ಆರಂಭಿಕ ಮೌಲ್ಯಮಾಪನವನ್ನು ಮಾಡಿದ್ದೀವಿ ಅನ್ನೋದನ್ನು ವಿದ್ಯಾರ್ಥಿಗಳ ಸಂಖ್ಯೆ ಮೆನ್ಷನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ನೆಕ್ಸ್ಟ್ ಇಲ್ಲಿ ಲ್ಯಾಂಗ್ವೇಜ್ ಲರ್ನಿಂಗ್ ಲೆವೆಲ್ಸ್ ಅಂದರೆ ಇದು ಭಾಷೆ, ಸರಳ ಭಾಷೆ ಕನ್ನಡ. ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ಓದುವಿಕೆಯ ಹಂತಗಳು ಅಂದರೆ ಪ್ರಾರಂಭಿಕ, ಅಕ್ಷರಮಟ್ಟ, ಪದಮಟ್ಟ, ಪ್ಯಾರ ಹಾಗೂ ಕತೆ, ಈ ಎಲ್ಲ ಓದುವಿಕೆಯ ಹಂತಗಳಲ್ಲಿ ನಿಮ್ಮ ಶಾಲೆಯಲ್ಲಿರ್ತಕ್ಕಂತಹ 4ನೇ ಮತ್ತು 5ನೇ ತರಗತಿಯ ಒಟ್ಟು ವಿದ್ಯಾರ್ಥಿಗಳಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಯಾವ ಯಾವ ಓದುವಿಕೆಯ ಹಂತದಲ್ಲಿ ಯಾವ ಯಾವ ಮಟ್ಟದಲ್ಲಿ ಇದ್ದಾರೆ ಅನ್ನೋದನ್ನು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ನಮ್ಮ ಶಾಲೆಯ 4ನೇ ಮತ್ತು 5ನೇ ತರಗತಿಯ ವಿದ್ಯಾರ್ಥಿಗಳಲ್ಲಿ 4ನೇ ತರಗತಿಯ ವಿದ್ಯಾರ್ಥಿಗಳು ಇಲ್ಲಿ ಪದಮಟ್ಟದಲ್ಲಿದ್ದಾರೆ. ಸೊ ನಾನಿಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ 5ನೇ ತರಗತಿಯ ವಿದ್ಯಾರ್ಥಿಗಳು ಇಲ್ಲಿ ಅವರು ಕಥಾ ಮಟ್ಟದಲ್ಲಿ ಇದ್ದಾರೆ. ಸರಿ, ನಾನು ಈ ನೆಕ್ಸ್ಟ್ ಕೆಳಗಡೆಗೆ ಸ್ಕ್ರಾಲ್ ಮಾಡ್ತಾ ಇದ್ದೀನಿ. ನಂಬರ್ ರೆಕಗ್ನೈಜೇಷನ್ ಲೆವೆಲ್ ಇದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಾರಂಭಿಕ ಹಂತದ ಮೌಲ್ಯಮಾಪನದಲ್ಲಿ ಎರಡು ವಿಧಾನಗಳಲ್ಲಿ ನಾವು ಮೌಲ್ಯಮಾಪನ ಮಾಡಬೇಕಾಗತ್ತೆ. ಒಂದು ಅಂಕಿ ಸಂಖ್ಯೆಗಳು, ಮತ್ತೊಂದು ಮೂಲ ಕ್ರಿಯೆಗಳು. ಇಲ್ಲಿ ನೋಡ್ತಾ ಇದ್ರಲ್ಲ, ನಂಬರ್ ರೆಕಗ್ನೈಜೇಷನ್ ಲೆವೆಲ್ ಇಲ್ಲಿ, ನೆಕ್ಸ್ಟ್ ನಂಬರ್ ಆಪರೇಷನ್ ಅಂದರೆ ಮೂಲ ಕ್ರಿಯೆಗಳಿಗೆ ಸಂಬಂಧಿಸಿದಂತೆ. ಅಂದರೆ ಆ ವಿದ್ಯಾರ್ಥಿ ಇಲ್ಲಿ ನೋಡ್ತಾ ಇದ್ರಲ್ಲ, ಬಿಗಿನರ್ ಸಿಂಗಲ್ ಡಿಜಿಟ್ ಅಂದರೆ 0 to 9, ಡಬಲ್ ಡಿಜಿಟ್ ಅಂದರೆ 10 to 99, ಟ್ರಿಬಲ್ ಡಿಜಿಟ್ ಅಂದರೆ 100 to 999, ಈ ರೀತಿ ಅವನು ಆ ಒಂದು ನಂಬರ್ಸನ್ನು ರೆಕಗ್ನೈಜೇಷನ್ ಮಾಡ್ತಾನ ಅನ್ನೋದನ್ನು ನೋಡ್ಕೋಬೇಕು. ನೆಕ್ಸ್ಟ್ ಅದೇ ರೀತಿ ನಂಬರ್ ಆಪರೇಷನ್ ಅಂದರೆ ಮೂಲ ಕ್ರಿಯೆಗಳು ಅಂದರೆ ಕೂಡುವುದು, ಕಳೆಯುವುದು, ಗುಣಾಕಾರ ಮತ್ತು ಭಾಗಾಕಾರ, ಈ ಲೆಕ್ಕಗಳನ್ನು ಆ ವಿದ್ಯಾರ್ಥಿ ಅಂದರೆ ಆ ತರಗತಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಎಷ್ಟು ಜನ ಮಾಡ್ತಾರೆ, ಎಷ್ಟು ಜನ ಮಾಡುವುದಿಲ್ಲ, ಆ ಒಂದು ಲೆಕ್ಕಗಳನ್ನು ಇಲ್ಲಿ ನೋಡ್ತಾ ಇದ್ರಲ್ಲ. ಎಕ್ಸಾಂಪಲ್, ಕೂಡುವುದು ಆ್ಯಡ್ ಕೆನ್ ಅಂದರೆ ಕೂಡುತ್ತಾನೆ, ಆ್ಯಡ್ ಕೆನಾಟ್ ಕೂಡುವುದಿಲ್ಲ, ಸಬ್ ಕೆನ್ ಅಂದರೆ ಕಳೆಯುತ್ತಾನೆ, ಸಬ್ ಕೆನಾಟ್ ಕಳೆಯುವುದಿಲ್ಲ. ಅದೇ ರೀತಿ ಗುಣಾಕಾರ ಮಾಡುತ್ತಾನೆ ಮಾಡುವುದಿಲ್ಲ, ಅದೇ ರೀತಿ ಭಾಗಾಕಾರ ಮಾಡುತ್ತಾನೆ ಮಾಡುವುದಿಲ್ಲ. ಹೀಗೆ ಎಷ್ಟು ಜನ ವಿದ್ಯಾರ್ಥಿಗಳು ಈ ಒಂದು ಲೆಕ್ಕಗಳನ್ನು ಮಾಡ್ತಾರೆ ಹಾಗೂ ಈ ಒಂದು ಸಂಖ್ಯೆಗಳನ್ನು ಗುರುತಿಡಿತಾರೆ ಅನ್ನೋದನ್ನು ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ನೋಡ್ತಾ ಇದ್ರಲ್ಲ, ಮೂಲ ಕ್ರಿಯೆಗಳನ್ನು ಸಹ ಎಷ್ಟು ಜನ ವಿದ್ಯಾರ್ಥಿಗಳು ಈ ಒಂದು ಲೆಕ್ಕಗಳನ್ನು ಮಾಡ್ತಾರೆ ಅನ್ನೋದನ್ನು ಕೂಡ ನಾವಿಲ್ಲಿ ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ. ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಲೆಕ್ಕಗಳನ್ನು ಮಾಡ್ತಾರೆ. ಆದ್ದರಿಂದ ನಾನು ಎಲ್ಲ ವಿದ್ಯಾರ್ಥಿಗಳ ಸಂಖ್ಯೆಗಳನ್ನು ನಾವಿಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಇಲ್ಲಿ ನೋಡ್ತಾ ಇದ್ರಲ್ಲ, ಅಡ್ವಾನ್ಸ್ ಅಸೆಸ್ಮೆಂಟ್ ಲ್ಯಾಂಗ್ವೇಜ್ ಕ್ವೆಶನ್ಸ್ ಅಂದರೆ ಇದು ಮುಂದುವರೆದ ಹಂತದ ಮಟ್ಟ, ಮುಂದುವರೆದಂಥ ವಿದ್ಯಾರ್ಥಿಗಳಿಗೆ ಅಂದರೆ ಕನ್ನಡದಲ್ಲಿ ಪ್ಯಾರಾ ಮತ್ತು ಕಥಾ ಮಟ್ಟದಲ್ಲಿ ಯಾವ ವಿದ್ಯಾರ್ಥಿಗಳು ಇರ್ತಾರೋ ಆ ಒಂದು ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಮೌಲ್ಯಮಾಪನವನ್ನು ಮಾಡಬೇಕಾಗತ್ತೆ. ಇಲ್ಲಿ ಅಡ್ವಾನ್ಸ್ ಅಸೆಸ್ಮೆಂಟ್ ಲ್ಯಾಂಗ್ವೇಜ್ ಕ್ವೆಶನ್ಸ್ ಈ ಒಂದು ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ಕ್ವೆಶನ್ ನಂಬರ್ 1, ಕ್ವೆಶನ್ ನಂಬರ್ 2, ಕ್ವೆಶನ್ ನಂಬರ್ 3 ಮೂರು ರೀತಿಯ ಕ್ವೆಶನ್ಸ್ ಇರುತ್ತೆ. ಅಂದರೆ ನಾವು ಹೇಳಿಕೆ ರೂಪದ ಪ್ರಶ್ನೆಗಳನ್ನು ನಾವು ವಿದ್ಯಾರ್ಥಿಗಳಿಗೆ ಕೇಳಲಾಗತ್ತೆ. ಅದು 4ಮತ್ತು 5ನೇ ತರಗತಿಯಾಗಿರ್ಬೋದು. ಆ ವಿದ್ಯಾರ್ಥಿಗಳು ಶಿಕ್ಷಕರು ಕೇಳಿದ ಪ್ರಶ್ನೆಗೆ ವಿದ್ಯಾರ್ಥಿಯು ಉತ್ತರವನ್ನು ನೀಡಲು ಪ್ರಯತ್ನಿಸದೇ ಇರಬಹುದು, ಅಥವಾ ತಪ್ಪು ಉತ್ತರವನ್ನು ಕೊಡಬಹುದು, ಅಥವಾ ಸರಿ ಉತ್ತರವನ್ನು ಕೊಡಬಹುದು. ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ನಾಟ್ ಅಟೆಂಪ್ಟೆಡ್ ಅಂದರೆ ಪ್ರಯತ್ನರಹಿತ, ರಾಂಗ್ ಆನ್ಸರ್ಡ್ ಅಂದರೆ ತಪ್ಪು ಉತ್ತರ, ಕರೆಕ್ಟ್ ಆನ್ಸರ್ ಅಂದರೆ ಸರಿ ಉತ್ತರ. ಅಂದರೆ ಈ ರೀತಿ ಪ್ರಶ್ನೆಗಳು ಕೇಳಿದಾಗ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಕೇಳಿದ ಪ್ರಶ್ನೆಗಳಿಗೆ ಎಷ್ಟು ಜನ ವಿದ್ಯಾರ್ಥಿಗಳು ಈ ರೀತಿ ನಾಟ್ ಅಟೆಂಪ್ಟ್ ಅಂದರೆ ಪ್ರಯತ್ನರಹಿತ ಅಂದರೆ ಎಷ್ಟು ಜನ ತಪ್ಪು ಉತ್ತರ ಕೊಟ್ಟಿದ್ದಾರೆ, ಎಷ್ಟು ಜನ ಸರಿ ಉತ್ತರ ಕೊಟ್ಟಿದ್ದಾರೆ ಈ ಒಂದು ಮೂರು ಪ್ರಶ್ನೆಗಳಿಗೆ ಅನ್ನೋದನ್ನು ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಅದೇ ರೀತಿ 5ನೇ ತರಗತಿಯ ವಿದ್ಯಾರ್ಥಿಗಳಿಗೂ ಕೂಡ ನಾವು ಈ ರೀತಿ ನಾವು ಪ್ರಯತ್ನರಹಿತನ, ಸರಿ ಉತ್ತರನ, ತಪ್ಪು ಉತ್ತರನ ಅಂತೇಳಿ ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಒಂದು ವೇಳೆ ಈ ರೀತಿ ನೀವು ನಿಮ್ಮ ಶಾಲೆಯಲ್ಲಿ ಕಥಾ ಮತ್ತು ಪ್ಯಾರಾ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಇಲ್ಲದೇ ಇರುವ ಸಂದರ್ಭದಲ್ಲಿ
ಈ ಒಂದು ಮೌಲ್ಯಮಾಪನ ಬದಲಾಗಿ ನೀವು ಎಲ್ಲ ಕಾಲಮ್ನಲ್ಲಿ ಜೀರೋ ಆ್ಯಡ್ ಮಾಡಬೇಕಾಗತ್ತೆ. ಸೊ ಈ ರೀತಿ ವಿದ್ಯಾರ್ಥಿಗಳ ಸ್ಟ್ರೆಂತನ್ನು ಫೀಲ್ ಮಾಡಬೇಕಾಗತ್ತೆ. ನೋಡಿ ಆಟೋಮೆಟಿಕ್ಲಿ ಇಲ್ಲಿ ಮೇಲ್ಗಡೆ ಕಥಾ ಆಗುವ ಪ್ಯಾರಾಮಟದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ನಮಗಿಲ್ಲಿ ಆಟೋಮೆಟಿಕ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ 5ನೇ ತರಗತಿಯಲ್ಲಿ ನಾನು ಇಲ್ಲಿ ನೋಡ್ಬೋದು ಎಲ್ಲ ವಿದ್ಯಾರ್ಥಿಗಳ ಸ್ಟ್ರೆಂತ್ ಕಾಣ್ತಾ ಇದೆ. ಅದೇ ರೀತಿ 4ನೇ ತರಗತಿಗೆ ಸಂಬಂಧಿಸಿದಂತೆ ಇಲ್ಲಿ ವಿದ್ಯಾರ್ಥಿಗಳ ಸ್ಟ್ರೆಂತ್ ಕಾಣ್ತಾ ಇಲ್ಲ. ಕಾರಣ ಅವರು ಯಾರೂ ಕೂಡ ಕಥಾ ಮತ್ತು ಪ್ಯಾರಾಮಟದಲ್ಲಿ ಇಲ್ಲ. ಅಂಥ ಸಂದರ್ಭದಲ್ಲಿ ನಾವು ಇಲ್ಲಿ ಜೀರೋ ಆ್ಯಡ್ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಕೊನೆಯಲ್ಲಿ ಸೇವ್ ತೆಗೆದುಕೊಳ್ಳಲ್ಲ. ಸೊ ಇಲ್ಲಿ ಅದೇ ರೀತಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಅಡ್ವಾನ್ಸ್ ಅಸೆಸ್ಮೆಂಟ್ ಮ್ಯಾಥ್ ವರ್ಡ್ ಪ್ರಾಬ್ಲಮ್ಸ್, ಇದು ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಕೂಡ ಅಷ್ಟೇ. ಗಣಿತದಲ್ಲಿ ಹೇಳಿಕೆ ರೂಪದ ಸಮಸ್ಯೆಗಳನ್ನು ಕೇಳಿದಾಗ ಅದು ಕೂಡುವುದು, ಕಳೆಯುವುದು, ಗುಣಾಕಾರ ಮತ್ತು ಭಾಗಾಕಾರ ಆಗಿರಬಹುದು. ಈ ರೀತಿ ಹೇಳಿಕೆ ರೂಪದ ಸಮಸ್ಯೆಗಳನ್ನು ಕೇಳಿದಾಗ ವಿದ್ಯಾರ್ಥಿಗಳಿಗೆ ಆ ವಿದ್ಯಾರ್ಥಿ ಮಾಡಬಹುದು, ಮಾಡದೇ ಇರಬಹುದು. ಇಲ್ಲಿ ವಿದ್ಯಾರ್ಥಿ ಮಾಡಿದಾಗ ಕೆನ್ ಆಪ್ಷನ್ನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಮೆನ್ಷನ್ ಮಾಡಿ ಆ ವಿದ್ಯಾರ್ಥಿ ಆ ಲೆಕ್ಕವನ್ನು ಮಾಡದೇ ಇದ್ದಾಗ ಕೆನಾಟ್ ಒಂದು ಕಾಲಮ್ನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಮೆನ್ಷನ್ ಮಾಡಿ. ಸೊ ನಾನಿಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ಮೆನ್ಷನ್ ಮಾಡಿದ ಮೇಲೆ ಇಲ್ಲಿ ನೋಡ್ತಾ ಇದ್ರಲ್ಲ, ಈ ರೀತಿ ಮೆನ್ಷನ್ ಮಾಡಿ. ಇಲ್ಲಿ ಒಂದು ವೇಳೆ ನಿಮ್ಮ ಶಾಲೆಯಲ್ಲಿ ಮುಂದುವರೆದ ಹಂತದಲ್ಲಿ ವಿದ್ಯಾರ್ಥಿಗಳು ಇಲ್ಲ ಅಂತಂದರೆ ಜೀರೋ ಆ್ಯಡ್ ಮಾಡಿ. ಸರಿ, ಈ ರೀತಿ ಆ್ಯಡ್ ಮಾಡಿದ ಮೇಲೆ ಇಲ್ಲಿ ಕೊನೆಯಲ್ಲಿ ಇಲ್ಲಿ ನೋಡ್ಬೋದು ವಿಸಿಟ್ ಡೀಟೇಲ್ಸ್, ಗೌರ್ಮೆಂಟ್ ಅಫಿಷಿಯಲ್ ವಿಸಿಟ್ ಡೀಟೇಲ್ಸ್, ಹಾಗೂ ಇದರ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತೀನಿ. ಕ್ಲಾಸ್ ರೋಲ್ ಔಟ್ ಡೇಟ್, ಇಲ್ಲಿ ನೀವು ಔಟ್ ಡೇಟನ್ನು ಮೆನ್ಷನ್ ಮಾಡಿ, ಅಂದರೆ ಆ ಡೇಟನ್ನು ಮೆನ್ಷನ್ ಮಾಡಿ ಓಕೆ ಕೊಟ್ಟು ಇಲ್ಲಿ ಕೆಳಗಡೆ ಸೇವ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿದಾಗ ಸೇವ್ ಆಗಲ್ಲ, ಕಾರಣ ಇಲ್ಲಿ ನಾವು ಯಾವುದೇ ಒಂದು ಕಾಲಮನ್ನು ಖಾಲಿ ಬಿಡುವ ಹಾಗಿಲ್ಲ, ಎಲ್ಲ ಕಾಲಮನ್ನು ಕಂಪಲ್ಸರಿ ಫಿಲ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿ ಮೇಲ್ಗಡೆಯಿಂದ ಯಾವ ಯಾವ ಕಾಲಮ್ ಖಾಲಿ ಇದೆಯೋ ಆ ಒಂದು ಕಾಲಮ್ನಲ್ಲಿ ಜೀರೋ ಆ್ಯಡ್ ಮಾಡಬೇಕಾಗತ್ತೆ. ಎಲ್ಲ ಕಾಲಮ್ನೂ ಕೂಡ ಜೀರೋ ಆ್ಯಡ್ ಮಾಡಿ. ಈ ರೀತಿ ಎಲ್ಲ ಕಾಲಮ್ನಲ್ಲಿ ನೀವು ಕಂಪಲ್ಸರಿ ಫಿಲ್ ಮಾಡಲೇಬೇಕಾಗತ್ತೆ. ಮಾಡಿ ಇಲ್ಲಿ ಕೆಳಗಡೆ ಸೇವ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಹ್ಯಾಸ್ ಬಿನ್ ಆ್ಯಡೆಡ್ ಸಕ್ಸಸ್ಫುಲ್ ಅಂತೇಳಿ ಬರುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿ ಆ್ಯಡ್ ಆಗಿದೆ. ಇಲ್ಲಿ ನೋಡ್ಬೋದು ಡೇಟ್ ಸಮೇತ, ಇಲ್ಲಿ ನೋಡ್ತಾ ಇದ್ರಲ್ಲ ಇಲ್ಲಿ ಬೇಸ್ ಲೆವೆಲ್ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ. ಇದೇ ರೀತಿ ನೀವು ಮಿಡ್ ಲೈನ್ ಹಾಗೂ ಎಂಡ್ ಲೈನ್ ಅಸೆಸ್ಮೆಂಟನ್ನು ಕೂಡ ನೀವು ಇದೇ ರೀತಿ ದಾಖಲೀಕರಣ ಮಾಡಬೇಕಾಗತ್ತೆ. ಆದರೆ ಎಂ ಎಲ್ ಅಂದರೆ ಮಿಡ್ ಲೈನ್ ಅಂದರೆ ಮಧ್ಯಂತರ ಮೌಲ್ಯಮಾಪನ, ಹಾಗೂ ಇ ಎಲ್ ಅಂದರೆ ಎಂಡ್ ಲೈನ್ ಕೊನೆಯ ಹಂತದ ಮೌಲ್ಯಮಾಪನ ಮಾಡುವ ಸಂದರ್ಭದಲ್ಲಿ ನೀವು ವಿಸಿಟ್ ಡೀಟೇಲ್ಸನ್ನು ಮೆನ್ಷನ್ ಮಾಡಬೇಕಾಗತ್ತೆ, ಅಂದರೆ ಗೌರ್ಮೆಂಟ್ ಅಫಿಷಿಯಲ್ ವಿಸಿಟ್ ಡೀಟೇಲ್ಸ್. ಇಲ್ಲಿ ನೋಡ್ತಾ ಇದ್ರಲ್ಲ, ಈ ರೀತಿ ನೀವು ಮಿಡ್ ಲೈನ್ ಅಂದರೆ ಮಧ್ಯಂತರ ಮೌಲ್ಯಮಾಪನ ಮಾಡುವ ಸಂದರ್ಭದಲ್ಲೂ ಕೂಡ ಅಷ್ಟೇ. ಇಲ್ಲಿ ನೋಡ್ತಾ ಇದ್ರಲ್ಲ, ವಿಸಿಟ್ ಡೀಟೇಲ್ಸ್ ಅಂದರೆ ಗೌರ್ಮೆಂಟ್ ಅಫಿಷಿಯಲ್ ವಿಸಿಟ್ ಡೀಟೇಲ್ಸ್, ಕ್ಲಸ್ಟರ್ ಲೆವೆಲ್ ಅಫಿಷಿಯಲ್ಸ್, ಬ್ಲಾಕ್ ಲೆವೆಲ್ ಅಫಿಷಿಯಲ್ಸ್, ಡಿಸ್ಟ್ರಿಕ್ಟ್ ಲೆವೆಲ್ ಅಫಿಷಿಯಲ್ಸ್, ನಂಬರ್ ಆಫ್ ಪೇರೆಂಟ್ಸ್ ಮೀಟಿಂಗ್ ಕಂಡಕ್ಟೆಡ್ ಅಂಡ್ ಇಲ್ಲಿ ನೋಡ್ತಾ ಇದ್ರಲ್ಲ ಈ ಒಂದು ಇನ್ಫಾರ್ಮೇಷನ್ನ ಫಿಲ್ ಮಾಡಬೇಕಾಗತ್ತೆ. ಅದೇ ರೀತಿ ನೀವು ಎಂಡ್ ಲೈನ್ ಅಂದರೆ ಕೊನೆಯ ಹಂತದ ಮೌಲ್ಯಮಾಪನವನ್ನು ಮಾಡುವ ಸಂದರ್ಭದಲ್ಲೂ ಕೂಡ ಅಷ್ಟೇ. ಇಲ್ಲಿ ಗೌರ್ಮೆಂಟ್ ಅಫಿಷಿಯಲ್ ವಿಸಿಟ್ ಡೀಟೇಲ್ಸ್, ಕ್ಲಸ್ಟರ್, ಬ್ಲಾಕ್, ಡಿಸ್ಟ್ರಿಕ್ಟ್, ನಂಬರ್ ಆಫ್ ಪೇರೆಂಟ್ಸ್ ಮೀಟಿಂಗ್ ಕಂಡಕ್ಟೆಡ್ ಅಂಡ್ ಕ್ಲಾಸ್ ಎಂಡ್ ಡೇಟನ್ನು ನೀವಿಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಅಂದರೆ ಮಧ್ಯಂತರ ಮತ್ತು ಕೊನೆಯ ಮೌಲ್ಯಮಾಪನದ ಸಮಯದಲ್ಲಿ ಮೌಲ್ಯಮಾಪನದ ಮಾಹಿತಿ ಜೊತೆಗೆ ಅಧಿಕಾರಿಗಳ ಭೇಟಿ ಸಂಖ್ಯೆ, ಪೋಷಕರ ಸಭೆಗಳ ಮಾಹಿತಿ ಮತ್ತು ಸರಾಸರಿ ಹಾಜರಾತಿ ಮಾಹಿತಿ ತುಂಬಬೇಕಾಗತ್ತೆ. ಹೀಗೆ ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿಯನ್ನು ತುಂಬಿದ ಮೇಲೆ ನಾವು ಈ ಒಂದು ಇನ್ಫಾರ್ಮೇಷನ್ನ ಸಿಂಕ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ ಮೇಲ್ಗಡೆ ಸಿಂಕ್, ಇಲ್ಲಿ ಈ ಸಿಂಕ್ ಬಟನ್ ಕಾಣ್ತಾ, ಈ ಸಿಂಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಸಿಂಕ್ ಪ್ಲೀಸ್ ವೈಟ್ ಅಂತ ಬರ್ತಾ ಇದೆ, ಪ್ರೊಸೆಸಿಂಗ್ ಸಿಂಕ್ ಅಂತೇಳಿ ಬರ್ತಾ ಇದೆ. ಸಿಂಕ್ ಸಕ್ಸಸ್ಫುಲ್ ಅಂತೇಳಿ ಬಂತು. ಅಲ್ಲಿಗೆ ನಾವು ಈ ರೀತಿ ಮೌಲ್ಯಮಾಪನವನ್ನು ಈ ರೀತಿ ಎಂಟ್ರಿ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿ ಮೇಲ್ಗಡೆ ಸಿಂಕ್ ಬಟನ್ ಮೇಲೆ ಒಂದು ಅಡ್ಡಗೆರೆ ಬರುತ್ತೆ. ಈ ರೀತಿ ಅಡ್ಡಗೆರೆ ಬಂದರೆ ಆ ಒಂದು ಇನ್ಫಾರ್ಮೇಷನ್ ಸಿಂಕ್ ಆಗಿದೆ ಅಂತೇಳಿ ಅರ್ಥ. ನೀವು ಈ ಒಂದು ಮೌಲ್ಯಮಾಪನವನ್ನು ಎಂಟ್ರಿ ಮಾಡಬೇಕಾದ್ರೆ ನಿಮಗೆ ಇಂಟರ್ನೆಟ್ ಅವಶ್ಯಕತೆ ಇರುವುದಿಲ್ಲ, ಹಾಗೆಯೇ ಎಂಟ್ರಿ ಮಾಡಬಹುದು. ಬಟ್ ಈ ಒಂದು ಇನ್ಫಾರ್ಮೇಷನ್ನ ಸಿಂಕ್ ಮಾಡುವ ಸಂದರ್ಭದಲ್ಲಿ ನಿಮಗೆ ಖಂಡಿತ ಇಂಟರ್ನೆಟ್ ಅವಶ್ಯಕತೆ ಇರುತ್ತೆ. ಫ್ರೆಂಡ್ಸ್ ನೋಡಿದ್ರಲ್ಲ, ಈ ಒಂದು GP ಅಪ್ಲಿಕೇಶನ್ ಅಲ್ಲಿ ಓದು ಕರ್ನಾಟಕದ 4ನೇ ಮತ್ತು 5ನೇ ತರಗತಿಯ ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿಯನ್ನು ಅಂದರೆ ಆರಂಭಿಕ, ಮಧ್ಯಂತರ ಮತ್ತು ಕೊನೆಯ ಹಂತದ ಮೌಲ್ಯಮಾಪನಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಹೇಗೆ ನಾವು ಅಪ್ಡೇಟ್ ಮಾಡಬೇಕು ಅಂತೇಳಿ. ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ವಾಟ್ಸಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಥ್ಯಾಂಕ್ಸ್ ಎ ಲಾಟ್. ಜೈ ಹಿಂದ್.